ಇಲ್ಲಿ ಪ್ರಶ್ನೆ ಈ ಪಂಚರತ್ನ ಅಂತಕಂತ ಯೋಜನೆ ಯಾವ ಕಾರಣಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ತರಬೇಕು ಅಂತಕಂತ ಚಿಂತನೆಯನ್ನ ಜಾತ್ಯಾತೀತ ಜನತಳ ಮಾಡಿದೆ ಅಂತಕಂತದನ್ನ ತಮ್ಮಗಳ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನನ್ನನ್ನ ಭೇಟಿ ಮಾಡಲಿಕ್ಕೆ ಬರತಕ್ಕಂತ ಈ ನಾಡಿನ ಬಡ ಕುಟುಂಬದ ತಾಯಂದಿರು ಯುವಕ ಸ್ನೇಹಿತರು ರೈತ ಬಂಧುಗಳು ನಿಮ್ಮ ಪ್ರತಿನಿತ್ಯದ ಸಮಸ್ಯೆಗಳನ್ನ ನಾನೇನು ಕಾಣ್ತಾ ಇದ್ದೇನೆ ಇದೆಲ್ಲದಕ್ಕೂ ಪರಿಹಾರ ಈ ಒಂದು ಪಂಚರತ್ನ ಕಾರ್ಯಕ್ರಮಗಳು ಅಂತಕಂತದ್ದು ನಾನು ನನಗೆ ಆದಂತ ಒಂದು ಅನುಭವದಲ್ಲಿ ಮುಂದಿನ ನಿಮ್ಮಗಳ ಆಶೀರ್ವಾದದಲ್ಲಿ ಈ ನಾಡಿನ ಜನತೆ ಸಂಪೂರ್ಣವಾದಂತ ಒಂದು ಅವಧಿಗೆ 5 ವರ್ಷದ ಸರ್ಕಾರವನ್ನ ತಾವು ಈ ರಾಜ್ಯದಲ್ಲಿ ತರತಕ್ಕಂತ ಕೆಲಸವನ್ನ ತಾವು ನಿರ್ವಹಣೆ ಮಾಡಿದ್ರೆ ನಿಮ್ಮ ಬದುಕನ್ನ ಒಂದು ಉತ್ತಮವಂತ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಡೋದು ಜನತಾದಳದ ಕರ್ತವ್ಯ ಅಂತಕಂತ ಹಿನ್ನೆಲೆಯಲ್ಲಿ ಈ 5 ಕಾರ್ಯಕ್ರಮಗಳನ್ನ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ ನಾನು ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಹೇಳಲ್ಲ ಅವರು 2000 ರೂಪಾಯಿ ಮತ್ತೆ ಯಾವುದೋ 200 ಯೂನಿಟ್ ಕರೆಂಟ್ ಕೊಡ್ತೀವಿ ಮತ್ತೆ ಏನೋ ಯುವಕರಿಗೆ 2 ವರ್ಷ 3000 ರೂಪಾಯಿನ ಸ್ಟೈಫಂಡ್ ಕೊಡ್ತೀವಿ ಇದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನನ್ನ ಕಾರ್ಯಕ್ರಮ ಈ ನಾಡಿನಲ್ಲಿ ಇರತಕ್ಕಂತ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಾಗ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಆ ಸಂವಿಧಾನದಲ್ಲಿ ಅವರು ಈ ನಾಡಿನ ಪ್ರತಿ ಕುಟುಂಬದ ಒಂದು ಸಮಾನತೆಯ ಹಕ್ಕನ್ನ ಪಡೆಯತಕ್ಕಂತದಕ್ಕೋಸ್ಕರವಾಗಿ ಆ ಸಂವಿಧಾನದಲ್ಲಿ ಇಟ್ಟಿರತಕ್ಕಂತ ಯಾವುದೇ ಕಾರ್ಯಕ್ರಮಗಳು ಈ ನಾಡಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಬಡವರಾಗ್ತಾ ಇದ್ದಾರೆ ಇಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ನಾಡಿನಲ್ಲಿ ಒಂದು ತಾರತಮ್ಯಗಳನ್ನು ಹೋಗಲಾಡಿಸಬೇಕು ಪ್ರತಿ ಕುಟುಂಬಗಳಿಗೆ ಶ್ರೀಮಂತರು ಪಡೆಯತಕ್ಕಂತ ಎಲ್ಲಾ ರೀತಿಯ ಸೌಕರ್ಯಗಳು ನಮ್ಮ ಹಳ್ಳಿಗಾಡಿನ ಬಡ ಕುಟುಂಬಗಳಿಗೂ ದೊರಕಬೇಕು ಅಂತಕಂತದ್ದು ನನ್ನ ಪ್ರಮುಖವಂತ ಪಂಚರತ್ನ ಕಾರ್ಯಕ್ರಮದ ಯೋಜನೆಗಳು ನಾನು 2006 ರಲ್ಲಿ ಮುಖ್ಯಮಂತ್ರಿ ಆದಾಗ ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಅದಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ಸುಮಾರು 56,000 ಯುವಕರಿಗೆ ಯುವತಿಯರಿಗೆ ಒಂದು ಉದ್ಯೋಗವನ್ನು ಕೊಟ್ಟಂತದ್ದು ಆ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಇವತ್ತು ಸಹ ಈ ಒಂದು ಶಿಕ್ಷಣದಲ್ಲಿ ಯಾವ ಒಂದು ತಾರತಮ್ಯ ಇದೆ ನನ್ನ ಮೊದಲನೆಯ ಕಾರ್ಯಕ್ರಮ ಈ ರಾಜ್ಯದಲ್ಲಿ 6,066 ಗ್ರಾಮ ಪಂಚಾಯಿತಿಗಳೇನಿದ್ದಾವೆ 6,066 ಗ್ರಾಮ ಪಂಚಾಯಿತಿಯಲ್ಲೂ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಎಲ್ಕೆಜಿ ಇಂದ 12ನೇ ತರಗತಿವರೆಗೆ ಇವತ್ತು ನಿಮಗೆ ಇಂಗ್ಲಿಷ್ನ ದಾನವನ್ನ ಕೊಡ್ತಕ್ಕಂಥದ್ದು ಇವತ್ತು ಯಾವ ಶ್ರೀಮಂತ ಮಕ್ಕಳು ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಆ ಶಿಕ್ಷಣವನ್ನು ಪಡೆಯತಕ್ಕಂಥದ್ದೇನಿದೆ ಈ ತಾರತಮ್ಯವನ್ನು ತೆಗಿಲಿಕ್ಕೆ ಸರ್ಕಾರದ ವತಿಯಿಂದ 6,006 ಪಂಚಾಯಿತಿಯಲ್ಲೂ ಇವತ್ತು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನ ಹಳ್ಳಿಯ ಮಕ್ಕಳು ದಲಿತ ಸಮಾಜದ ಮಕ್ಕಳು ಹಿಂದುಳಿದ ವರ್ಗದ ಮಕ್ಕಳು ಇವತ್ತು ಶ್ರೀಮಂತ ಮಕ್ಕಳಿಗೆ ಸರಿಸಾಧೆಯಾಗಿ ವಿದ್ಯೆಯನ್ನು ಕಲಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಮುಖವಾದಂತಹ ಮೊದಲನೆಯ ಕಾರ್ಯಕ್ರಮ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅದರ ಜೊತೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 6,066 ಪಂಚಾಯಿತಿಯಲ್ಲೂ 30 ಹಾಸಿಗೆಗಳನ್ನು ಒಳಗೊಂಡಂತ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ತಜ್ಞ ವೈದ್ಯರುಗಳನ್ನು ನೇಮಕ ಮಾಡಿ 30 ಸಿಬ್ಬಂದಿಗಳನ್ನು ನೇಮಕ ಮಾಡತಕ್ಕಂಥದ್ದು ಮತ್ತು ನಿಮ್ಮ ಹಳ್ಳಿಗಳಲ್ಲಿ ದಿನಕ್ಕೆ 24 ಗಂಟೆಯೂ ಉಚಿತವಾದಂತಹ ಆರೋಗ್ಯ ಸೇವೆಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತರತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಹಲವಾರು ರೀತಿಯ ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದೇವೆ ಕೆಲವು ಕಾಯಿಲೆಗಳು ಬಂದಾಗ 30 ಲಕ್ಷ 40 ಲಕ್ಷ ಹಣವನ್ನು ಖರ್ಚು ಮಾಡಬೇಕಾಗಿದೆ ಬಡ ಕುಟುಂಬದಲ್ಲಿ ಅದು ಸಾಧ್ಯ ಇಲ್ಲ ನನಗೆ ಹಲವಾರು ರೀತಿಯ ಅನುಭವಗಳಾಗಿದ್ದಾವೆ ಒಂದು ಬಾರಿ ಲಿಂಗಸೂರಿನ ಒಂದು ಉದಾಹರಣೆ ಕೊಡ್ತೇನೆ ಒಂದು ಕುಟುಂಬದ ತಂದೆ ತಾಯಿ ಆ ಒಂದು ಮಗುವಿಗೆ ಬೋನ್ ಮೆರೋ ಕಾಯಿಲೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ 35 ಲಕ್ಷ ಹಣ ಬೇಕು 15 ಲಕ್ಷ ಕಟ್ಟಿದ್ದಾರೆ ಇನ್ನುಳಿದಂತ ಹಣವನ್ನು ಕಟ್ಟಬೇಕು ಅಂತ ಬರ್ತದೆ ಈ 15 ಲಕ್ಷ ಎಲ್ಲಿ ಕಟ್ಟಿದ್ರಿ ಅಂದ್ರೆ ನಮ್ಮ ತಂದೆ ತಾಯಿ ಸಂಪಾದನೆ ಮಾಡಿದಂತ 4 ಎಕರೆ ಭೂಮಿಯನ್ನ ಮಾರಾಟ ಮಾಡಿದ್ದೇವೆ ಇನ್ನುಳಿದ ಹಣವನ್ನು ನಾವು ಜೋಡಿಸ್ಲಿಕ್ಕಾಗಿಲ್ಲ ನಮ್ಮ ಮಗುವನ್ನು ಉಳಿಸ್ಕೊಡಿ ಅಂತಕ್ಕಂತ ಆ ಕಣ್ಣಲ್ಲಿ ನೀರಾಗ್ತಕ್ಕಂಥ ದೃಶ್ಯ ಏನಿದೆ ಇದೆಲ್ಲವನ್ನ ಗಮನಿಸಿ ಈ ರಾಜ್ಯದಲ್ಲಿ ಜನತಾದಳದ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಕಾಯಿಲೆ ಬರಲಿ ಅದು 30-40 ಲಕ್ಷ ವೆಚ್ಚದ ಕಾಯಿಲೆಗಳಿಗೂ ಸರ್ಕಾರವೇ ಸಂಪೂರ್ಣವಾಗಿ
ಹಣವನ್ನ ಕೊಡ್ತಕ್ಕಂತ ಕಾರ್ಯಕ್ರಮವನ್ನ ತರದರ ಮುಖಾಂತರ ನಿಮ್ಮ ಕುಟುಂಬಗಳು ಇವತ್ತು ಸಾಲಗಾರರಾಗಿ ಬೀದಿಗೆ ಬರಬಾರದು ಆ ರೀತಿ ಒಂದು ಪ್ರಮುಖವಾದಂತ ಯೋಜನೆಯನ್ನು ತರಬೇಕು ಅಂತ ಇದ್ದೇವೆ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ